ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರೋದು ಮೈಸೂರಿಗೆ ಒಂದು ಅರ್ಥದಲ್ಲಿ ಹೆಮ್ಮೆ ಹೆಚ್ಚು ಮಾಡಿದೆ ಅಂದರೂ ಕೂಡ ತಪ್ಪಾಗಲ್ಲ ಈ ಕಾರಣ ಮೈಸೂರಿನ ಮಹಾಲಕ್ಷ್ಮಿ ಸ್ವೀಟ್ಸ್ ಕೇಕ್ನಲ್ಲೇ ಅಯೋಧ್ಯೆಯ ರಾಮ ಮಂದಿರವನ್ನು ಮೂಡಿಸಿದ್ದಾರೆ ಹದಿನೈದು ಕೆಜಿಯ ವಿವಿಧ ಸ್ವೀಟ್ಸ್ಗಳನ್ನು ರಾಮ ಮಂದಿರದ ಒಂದು ಪ್ರತಿಕೃತಿ ರಚಿಸೋಕೆ ಅವರು ಬಳಕೆ ಮಾಡಿದ್ದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು ಕೆಲವು ಗಂಟೆಗಳು ಬಾಕಿಯಾಗಿದ್ದಾವೆ ಇದರ ನಡುವೆ ಇಡೀ ದೇಶ ಸಂಭ್ರಮದಲ್ಲಿದೆ ಮೈಸೂರಿಗರು ಬಹಳ ಇನ್ನಷ್ಟು ಸಂಭ್ರಮದಲ್ಲಿ ಮತ್ತು ಹೆಮ್ಮೆಯಲ್ಲಿ ಮತ್ತು ಗರ್ವದಲ್ಲಿರೋದಕ್ಕೆ ಕಾರಣ ಆ ಶ್ರೀರಾಮ ಮೂರ್ತಿಯನ್ನು ಕೆತ್ತಿರುವಂಥದ್ದು ಮೈಸೂರಿನ ಶಿಲ್ಪಿ ಅದರ ಜೊತೆಗೆ ಆ ಶಿಲ್ಪಿ ಆ ಶಿಲ್ಪಿ ಕೆತ್ತಿರುವಂತಹ ಕಲ್ಲು ಸಿಕ್ಕಿರುವಂಥದ್ದು ಕೂಡ ಮೈಸೂರಿನಲ್ಲಿ ಹಾಗಾಗಿ ಸಂಭ್ರಮ ದುಪ್ಪಟವಾಗಿದೆ ಈಗ ಅದೇ ಮಾದರಿಯಲ್ಲಿ ಏನು ಅಯೋಧ್ಯೆಯ ಮಂದಿರವನ್ನು ಮೈಸೂರಿನ ಪ್ರಖ್ಯಾತ ಸ್ವೀಟ್ ಆದಂತಹ ಮಹಾಲಕ್ಷ್ಮಿ ಸ್ವೀಟ್ಸ್ನವರು ಬರ್ಫಿಗಳಲ್ಲಿ ಮತ್ತು ಖಜೂರದಲ್ಲಿ ಈ ರೀತಿಯಾಗಿ ನಾನಾ ಥರದ ಸ್ವೀಟ್ಗಳಲ್ಲಿ ಒಟ್ಟು ಹದಿಮೂರು ಹದಿನಾಲ್ಕು ಕೆ ಜಿಯ ಸ್ವೀಟ್ಗಳಲ್ಲಿ ಮತ್ತೆ ಅಯೋಧ್ಯೆಯ ಶ್ರೀರಾಮನ ಹೋಲಿಕೆಯ ರೂಪದ ದೇವಸ್ಥಾನದ ಹೋಲಿಕೆಯ ರೂಪವನ್ನೇ ಇಲ್ಲಿ ಮಾಡಿರುವಂಥದ್ದು ತಾವೀಗ ಗಮನಿಸ್ತಾ ಇದ್ದೀವಿ ಇದನ್ನು ಯೋಗಿರಾಜ್ ಅವರ ಕುಟುಂಬಕ್ಕೆ ಪ್ರೆಸೆಂಟ್ ಆಗಿ ಕೊಡುವಂತಹದ್ದನ್ನು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಈಗ ಈ ಶಾಪ್ನ ಮಾಲೀಕರು ಕೂಡ ಈಗ ನಮ್ಮ ಜೊತೆ ಇದ್ದಾರೆ ಸರ್ ಯಾವ ಉದ್ದೇಶದಿಂದ ಈ ರೀತಿಯಾದಂಥ ಒಂದು ಕಾನ್ಸೆಪ್ಟ್ ಯಾಕೆಂದರೆ ಎಲ್ಲೂ ಕೂಡ ಇದಕ್ಕ ಈ ಕಾನ್ಸೆಪ್ಟ್ ಇರಲಿಲ್ಲ ಸರ್ ನಾವೆಲ್ಲ ರಾಮನ್ ಭಕ್ತರಾಗಿರೋದ್ರಿಂದ ರಾಮನ ಆರಾಧನೆ ಮಾಡಬೇಕು ಹಾಗಾಗಿ ಒಂದು ಪ್ರಯತ್ನ ಪಟ್ಟಿದ್ದೀವಿ ನಮ್ಮ ಮೈಸೂರವರು ಯೋಗಿರಾಜ್ ಸರ್ ಅವ್ರದ್ದು ನಮ್ಮ ರಾಮನ Ramana... ಅಯೋಧ್ಯದಲ್ಲಿ ಹೆಂಗೆ ಒಂದು ಪ್ರತಿಷ್ಠಾಪನೆಗೆ ಅವರು ಅವರಿಂದ ಭಾಗಿಯಾಗ್ತಿದೆ ಹಂಗೆ ನಮ್ಮ ಮಹಾಲಕ್ಷ್ಮಿ ಸ್ವೀಟ್ಸಿಂದ ಮೈಸೂರಿನ ಜನತೆಗೆ ಒಂದು ಸಣ್ಣದಾಗಿ ಒಂದು ರಾಮ ಮಂದಿರ ಮಾಡಬೇಕು ಅಂತ ಆಸೆ ಇತ್ತು ಪ್ರಯತ್ನ ಪಟ್ಟಿರ್ತಾ ಇದ್ದೀವಿ ಒಂದೆರಡು ಒಂದು ವಾರದಿಂದ ಇವಾಗ ಒಂದು ಸ್ವಲ್ಪ ಒಂದು ಮಾದರಿಯಾಗಿ ಮಾಡಿದ್ದೀವಿ ತುಂಬ ಖುಷಿ ಇದೊಂದು ಹದಿನೈದು ಕೆ ಜಿ ಇದೆ ಸರ್ ಡ್ರೈ ಫ್ರೂಟ್ಸು ಅಂಜೂರ ಮತ್ತು ಕೋ ಬರ್ಫಿ ಕಾಜು ಬರ್ಫಿ ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ದೀವಿ ತಗೊಂಡ್ರಿ ಇದಾಯ್ತು ಸರ್ ಒಂದು ವಾರದಿಂದ ಪ್ರಯತ್ನ ಪಡ್ತಾ ಇದ್ದ್ರಿ ನಿನ್ನೆ ಸಂಜೆ ನಿನ್ನೆ ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಬಂತು ಹಂಗಾಗಿ ನಮ್ಮ ಯೋಗಿರಾಜ್ ಸರ್ ಅವರ ಮದರ್ ಮತ್ತು ಅವ್ರ ಒಂದು ಸನ್ಮಾನ ಮಾಡೋಣ ಅಂತ ಹೇಳಿ ಯಾಕಂದರೆ ತುಂಬ ಹೆಮ್ಮೆಯಾದ ವಿಷಯ ಇದು ಇಡೀ ಭಾರತ ದೇಶಕ್ಕಲ್ಲ ಇಡೀ ಪ್ರಪಂಚಕ್ಕೆ ಇದು ರಾಮ ಅಂದರೆ ಒಂಥರ ಆರಾಧ್ಯ ದೇವರು ಹಂಗಾಗಿ ನಮ್ಮ ಮೈಸೂರಿನಿಂದ ನಮ್ಮ ಕಲ್ಲು ಮೈಸೂರದೇ ಶಿಲ್ಪಿಯವರು ಮೈಸೂರಾಗಿದ್ದ ತುಂಬ ಆರಾ ದೊಡ್ಡ ಹೆಮ್ಮೆ ಪಡೋಂಥ ವಿಷಯ ನಮ್ಮ ಮೈಸೂರವ್ರಿಗೆ ಹಂಗಾಗಿ ನಮ್ಮ ಕಡೆಯಿಂದ ಒಂದೇನಾರ ಮಾಡೋಣ ಅಂತ ಹೇಳಿ ತುಂಬ ಇಷ್ಟಪಟ್ಟು ಮಾಡಿದ್ದೀವಿ ರಾಮನ್ಗೆ ಅಂದರೆ ನಾನು ಆಗಲೇ ಹೇಳಿದಂತೆ ಇಡೀ ದೇಶ ಸಂಭ್ರಮದಲ್ಲಿದೆ ಮೈಸೂರಿಗರಿಗೆ ಡಬಲ್ ಸಂಭ್ರಮ ಯಾಕಂದರೆ ಕಲ್ಲು ನಮ್ಮೂರಿನದೇ ಶಿಲ್ಪಿಯು ಕೂಡ ನಮ್ಮೂರಲ್ಲಿವರೆ ಹಾಗಾಗಿ ಮೈಸೂರಿನ ಮಹಾಲಕ್ಷ್ಮಿ ಸ್ವೀಟ್ಸ್ ಅವರು ಈ ರೀತಿಯಾದಂಥ ಒಂದು ತೋ ಪ್ರೆಸೆಂಟೇಷನ್ ಅಂದರೆ ಸ್ವೀಟಿನ ಪ್ರೆಸೆಂಟೇಷನ್ನ ಅವರ ಯೋಗಿರಾಜ್ ಅವರ ಕುಟುಂಬದವರಿಗೆ ನೀಡೋದಕ್ಕೆ ನೀವು ಗಮನಿಸ್ತಾ ಇದ್ದೀರಿ ಒಟ್ಟು ಮೂರು ಅಂತಸ್ತರ ರೀತಿಯಲ್ಲಿ ಅಯೋಧ್ಯೆ ರೀತಿಯಲ್ಲೇ ಇದು ಇರುವಂಥದ್ದನ್ನು ತಾವಿಗೆ ಗಮನಿಸ್ತಾ ಇದ್ದೀರಿ ಒಂಥರ ಕೇಸರಿ ರೂಪದಲ್ಲಿ ನೋಡ್ತಾ ಇದ್ದಂತೆ ಇದು ಅಯೋಧ್ಯೆ ಶ್ರೀರಾಮ ಮಂದಿರ ಅನ್ನುವಂಥ ರೀತಿಯಲ್ಲೇ ಕಾಣ್ತಾ ಇದೆ ಜೈ ಶ್ರೀರಾಮನ ಬಾವುಟವನ್ನು ಕೂಡ ಹಾಕಲಾಗಿದೆ ಅಂದರೆ ಮೈಸೂರಿಗರು ಸಂಭ್ರಮ ಪಡ್ತಾ ಇರುವಂಥದ್ದರ ಸೂಚಕ ಇದು ಇಡೀ ಮೈಸೂರು ಒಂದು ರೀತಿಯಾದಂಥ ಸಂಭ್ರಮದ ವಾತಾವರಣದಲ್ಲಿದೆ ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿಯೇ ಇಷ್ಟೊಂದೆಲ್ಲ ತಯಾರಿಗಳು ಮೈಸೂರಿನಲ್ಲಿ ಪ್ರತಿಯೊಂದು ಕಡೆಯಲ್ಲಿ ವಿಶಿಷ್ಟ ಬಗೆಯ ತಯಾರಿಗಳು ಕೂಡ ನಡೀತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕೆಪಿ ನಾಗರಾಜ್ ಪಬ್ಲಿಕ್ ಟಿವಿ ಮೈಸೂರು ಪ್ರತಿ ಮನೆಯಲ್ಲೂ ಕೂಡ ಈಗ ರಾಮನದ್ದೇ ಜಪ ರಾಮನ ಬಗ್ಗೆನೇ ಆಲೋಚನೆ ವಿನೂತನವಾಗಿ ನಾವೇನಾದರೂ ಮಾಡಬೇಕು ಏನಾದರೂ ಕೊಡುಗೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಕೆಲವರು ವಿಶೇಷವಾದ ರೀತಿಯಲ್ಲಿ ನಾವು ಅಯೋಧ್ಯೆ ತಲುಪಬೇಕು ಅಂತ ಪ್ರಯಾಣವನ್ನ ಬೆಳೆಸಿದ್ದಾರೆ ಆ ಪೈಕಿ ಬಹಳಷ್ಟು ಉದಾಹರಣೆಗಳನ್ನ ನಾವು ತೋರಿಸುತ್ತೀವಿ ಕೆಲವರು ನಡ್ಕೊಂಡು ಹೋಗಿದ್ದಾರೆ ಕೆಲವರು ಸ್ಕೇಟಿಂಗಲ್ಲಿ ಕೆಲವರು ಬೈಕ್ ರೈಡನ್ನು ಮಾಡೋ ಮೂಲಕವಾಗಿ ನಾವು ಅಯೋಧ್ಯೆಯನ್ನು ನೋಡ್ಕೊಂಡು ಬರ್ತೀವಿ ಅಂತ ಬಟ್ ಎಲ್ಲರೂ ಹೇಳ್ತಾ ಇರೋದು ಅಯೋಧ್ಯೆ ಈ ನಾಲ್ಕು ವರ್ಷಗಳ ಹಿಂದೆ ಏನಿತ್ತು ಈಗೇನು ನೋಡ್ತಾ ಇದ್ದೀವಿ ಒಂದು ರೀತಿ ಅಚ್ಚರಿ ಮೂಡಿಸುವಂತಹ ಬದಲಾವಣೆ ಅಂತ ಅದೆಲ್ಲದಕ್ಕೂ ಕಾರಣ ಶ್ರೀರಾಮ ಮಂದಿರ